ಇವತ್ತು ಸಿಂಹ ರಾಶಿಯಲ್ಲಿ ಸೂರ್ಯ ಈ ಸಂಕ್ರಮಣದಿಂದಾಗಿ ಸೂರ್ಯ ಶನಿ ಪರಸ್ಪರ ಮುಖಾಮುಖಿ ಆಗ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸಂಸಪ್ತಕ ಯೋಗ ರೂಪುಗೊಳ್ಳತಾ ಇದೆ ವೈದಿಕ ಶಾಸ್ತ್ರದ ಪ್ರಕಾರ ಸಂಸಪ್ತಕ ಯೋಗದಿಂದ ಧನ ಹಾನಿಯಾಗುತ್ತೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಯಾವ ರಾಶಿಯವರು ಎಚ್ಚರದಿಂದ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಆಗಸ್ಟ್ 17ನೇ ತಾರೀಕು ಇವತ್ತು ಇವತ್ತು ಸೂರ್ಯನು ಸಿಂಹ ರಾಶಿಯಲ್ಲಿ ಸಾಕ್ತಾ ಇದ್ದಾನೆ ಆದರೆ ಶನಿ ಈಗಾಗಲೇ ಕುಂಭದಲ್ಲಿ ಕುಳಿತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರು ಪರಸ್ಪರ 7ನೇ ಮನೆಯಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತೆ ಪರಸ್ಪರ ನೇರವಾಗಿ ನೋಡುತ್ತಾರೆ ಶನಿ ಮತ್ತು ಸೂರ್ಯನ ನಡುವೆ ಉತ್ತಮ ಸಂಬಂಧ ಇಲ್ಲ ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಶನಿ ಮತ್ತು ಸೂರ್ಯ ಮುಖಾಮುಖಿ ಆಗೋದು ಕೆಲವು ರಾಶಿ ಚಿಹ್ನೆಗಳಿಗೆ ನೋವುಂಟು ಮಾಡುತ್ತೆ ಈ ಸಮಯದಲ್ಲಿ ಈ ರಾಶಿ ಚಕ್ರಗಳ ಚಿಹ್ನೆಗಳ ಜನರು ಬಹಳ ಜಾಗರೂಕರಾಗಿರಬೇಕು ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಸೂರ್ಯ ಮತ್ತು ಶನಿಯ ಸಂಯೋಗದಿಂದ ಯಾವ ಯಾವ ರಾಶಿಯವರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ ನೋಡಿ ಸಿಂಹ ರಾಶಿಯವರು ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ಸಿಂಹ ರಾಶಿಯವರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ನೀವು ಬಹಳ ಜಾಗರೂಕತೆಯಾಗಿರಬೇಕು ಅಲ್ಲದೆ ಈ ಸಮಯದಲ್ಲಿ ನೀವು ತುಂಬಾ ಕೋಪಗೊಳ್ಳುತ್ತೀರಿ ಕೋಪ ಜಾಸ್ತಿ ಆಗುತ್ತೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಶಾಂತವಾಗಿರಬೇಕು ಯೋಗ ಮಾಡಿ ಇದರೊಂದಿಗೆ ನಿಮ್ಮ ಮಾತು ಕೂಡ ಬಹಳಷ್ಟು ಕಲುಷಿತಗೊಳ್ಳುತ್ತೆ ಅಂದ್ರೆ ಪದಗಳ ಉಚ್ಚಾರಣೆ ಇದರಲ್ಲೂ ಕೂಡ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ನಿಮ್ಮ ಮಾತಿನಲ್ಲಿ ಬಹಳ ಕೋಪ ಇರುತ್ತೆ ಕಠಿಣ ಪದಗಳನ್ನು ಬಳಸ್ತೀರಿ ಇಷ್ಟು ಮಾತ್ರ ಅಲ್ಲದೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಒತ್ತಡ ಕೂಡ ನಿಮಗೆ ಉಂಟಾಗುತ್ತೆ ಸಂಗಾತಿಯೊಂದಿಗೆ ಸಮನ್ವಯದಲ್ಲಿ ಇಳಿಕೆ ಕಂಡುಬರಬಹುದು ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವವರು ಪಾಲುದಾರಿಕೆ ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಸಿಂಹ ರಾಶಿಯವರು ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರು ಬಹಳ ಹುಷಾರಾಗಿರಬೇಕು ಒಂದು ಹೇಳ್ತೀನಿ ಮಾತಲ್ಲಿ ಹಿತಮಿತ ಇರಲಿ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರ ಆರ್ಥಿಕ ಸ್ಥಿತಿ ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ಪ್ರಭಾವಿತವಾಗಿರುತ್ತೆ ಆರ್ಥಿಕ ಸ್ಥಿತಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಜೀವನದಲ್ಲಿ ಭಾರಿ ಆರ್ಥಿಕ ಸಂಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ ಕನ್ಯಾರಾಶಿಯವರು ಈ ಸೂರ್ಯ ಮತ್ತು ಶನಿಯ ಸಮಾಗಮದಿಂದಾಗಿ ಸಂಸಪ್ತಕ ಯೋಗದಿಂದಾಗಿ ಇಷ್ಟೇ ಅಲ್ಲ ಈ ಟೈಮಲ್ಲಿ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ತವೆ ಹಠಾತ್ ಖರ್ಚು ಬರುತ್ತೆ ಯಾವುದೋ ಒಂದು ವಿಚಾರಕ್ಕೆ ನೀವು ಖರ್ಚು ಮಾಡಲೇಬೇಕಾಗತ್ತೆ ಹಾಸ್ಪಿಟ್ಲೋ ಅಥವಾ ಮನೆ ವಿಚಾರಕ್ಕೋ ಮನೆಗೆ ಬೇಕಾಗೋ ಅಗತ್ಯ ವಸ್ತುಗಳ ವಿಚಾರಕ್ಕೋ ಇನ್ನೊಂದು ಮತ್ತೊಂದು ಯಾವುದೋ ಎಲ್ಲೂ ಪ್ರಯಾಣ ಹೋಗಬೇಕಾಗಿರುತ್ತೆ ಹೀಗೆ ಹಲವು ವಿಚಾರಕ್ಕೆ ಖರ್ಚುಗಳಾಗುತ್ತೆ ಸುಮ್ಮನೆ ಖರ್ಚಾಗಿಬಿಡುತ್ತೆ ಜೊತೆಗೆ ಹೆಚ್ಚು ಅಗತ್ಯವಿಲ್ಲದ ಖರ್ಚುಗಳನ್ನೇ ಮಾಡಬೇಕಾಗತ್ತೆ ಅವಶ್ಯಕತೆ ಇಲ್ಲದಿದ್ದರೂ ಖರ್ಚು ಮಾಡಬೇಕಾಗತ್ತೆ ನೀವು ಸಾಲಗಳು ಹೆಚ್ಚಾಗುತ್ತೆ ನಿಮಗೆ ಯಾಕಂದರೆ ಆದಾಯ ಸಾಕಾಗಲ್ಲ ಖರ್ಚು ಜಾಸ್ತಿ ಆದಾಗ ಆವಾಗ ಸಾಲ ಮಾಡಲೇಬೇಕಾಗತ್ತೆ ಆಮೇಲೆ ಇಷ್ಟೇ ಅಲ್ಲ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ ಆರೋಗ್ಯ ಕೂಡ ಹದಗೆಡುತ್ತೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸಂಸಪ್ತಕ ಯೋಗದಿಂದ ಇದರೊಂದಿಗೆ ನಿಮ್ಮ ಮೇಲೆ ಕೆಲಸದ ಒತ್ತಡವೂ ಕೂಡ ಹೆಚ್ಚಾಗುತ್ತೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿದ್ದೆ ಮಾಡದೇ ಇರುವ ಸಮಸ್ಯೆಯೂ ಕೂಡ ಬರೋದಿಲ್ಲ ನಿದ್ದೆ ರಾತ್ರಿ ನಿದ್ದೆ ಮಾಡದೇ ಇರುವಂಥ ಸಮಸ್ಯೆ ಕೂಡ ನಿಮಗೆ ಉಂಟಾಗುತ್ತೆ ಇದೆಲ್ಲದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕನ್ಯಾರಾಶಿಯವರು ಹುಷಾರಾಗಿರಿ ಇನ್ನು ಮಕರ ರಾಶಿಯವರ ಮೇಲೂ ಕೂಡ ಸೂರ್ಯ ಮತ್ತು ಶನಿಯ ಋಣಾತ್ಮಕ ಪರಿಣಾಮಗಳು ಕಂಡು ಬರ್ತವೆ ನೆಗೆಟಿವ್ ಪರಿಣಾಮಗಳು ಈ ಒಂದು ಸಮಯದಲ್ಲಿ ಮಕರ ರಾಶಿಯವರು ಕಾನೂನು ವಿಷಯದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಯಾವುದೇ ವಿಚಾರಕ್ಕೆ ಜಗಳಕ್ಕೆ ಎಲ್ಲ ಹೋಗಬೇಡಿ ಅದಕ್ಕೆ ಹುಷಾರಾಗಿರಬೇಕು ನಂತರ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಒಂದು ವೇಳೆ ಕಾನೂನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಈ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಮಕರ ರಾಶಿಯವರು ಅಲ್ಲದೆ ಈ ಅವಧಿಯಲ್ಲಿ ನೀವು ಯಾವುದನ್ನಾದರೂ ಕುರಿತು ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಸೇಮ್ ಪ್ರಾಬ್ಲಮ್ ನೋಡಿ ಮಕರ ರಾಶಿಯವರು ಎರಡು ವಿಚಾರದಲ್ಲಿ ಬಹಳ ಆರೋಗ್ಯ ಮತ್ತು ಹಣಕಾಸು ಇದೆರಡು ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಷ್ಟೇ ಅಲ್ಲ ಮಗುವಿಗೆ ಯಾವುದೋ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು ಶತ್ರುಗಳು ಮತ್ತು ವಿರೋಧಿಗಳಿಂದ ಎಚ್ಚರಿಕೆ ಬಹಳ ಅಗತ್ಯವಾಗಿರುತ್ತೆ ನೀವು ಹುಷಾರಾಗಿರಬೇಕಾಗತ್ತೆ ಮಕರ ರಾಶಿಯವರು ಇನ್ನು ಕುಂಭರಾಶಿಯವರು ಕೂಡ ನೋಡಿ ಕುಂಭರಾಶಿಯ ಜನರು ಸೂರ್ಯ ಮತ್ತು ಶನಿ ಮುಖಾಮುಖಿ ಆಗೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರಿಗೂ ಕೂಡ ಆಗಲ್ಲ ಇಬ್ಬರೂ ಕೂಡ ದುಷ್ಪರಿಣಾಮವನ್ನು ಬೀರ್ತಾರೆ ಜೊತೆಗೆ ಬಂದರೆ ಅನ್ನುವಂಥದ್ದು ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಆರೋಗ್ಯದ ಬಗ್ಗೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಇದರೊಂದಿಗೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೀವು ಉದ್ವಿಗ್ನತೆಯನ್ನು ಹೊಂದಿರುವ ಸಾಧ್ಯತೆ ಇದೆ ಯಾಕಂದರೆ ನೀವು ಸಂಗಾತಿಯ ಜೊತೆಗೆ ಹೆಚ್ಚಿನ ಜಗಳಾಡುವ ಸಾಧ್ಯತೆ ಇದೆ ಮಾತಿಗೂ ಜಗಳಾಡಬಹುದು ಹಾಗಾಗಿ ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು ಜೊತೆಗೆ ನೀವು ಶಾಂತಿಯಿಂದ ಇರೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ
ಅಲ್ಲದೆ ನೋಡಿ ನಿಮ್ಮ ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು, ಇಷ್ಟೇ ಅಲ್ಲ ಕೆಲಸದಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ, ನೀವು ಯಾರೊಬ್ಬರಿಂದಾಗಿ ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬೇಕಾಗುತ್ತೆ, ನಿಮ್ಮ ಜೊತೆಗಿರೋರು ಯಾರಿಂದಾದರೂ ನೀವು ಆರ್ಥಿಕ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ, ನೀವು ಪ್ರಯಾಣಕ್ಕೆ ಹೋಗ್ತಾ ಇದ್ದರೆ ನೀವು ತೊಂದರೆ ಅನುಭವಿಸಬಹುದು, ಹಾಗಾಗಿ ಪ್ರಯಾಣವನ್ನು ಆದಷ್ಟು ಮುಂದೂಡೋದು ಒಳ್ಳೆಯದು, ಎಲ್ಲಿಗೂ ಪ್ರಯಾಣ ಬೆಳೆಸಬೇಡಿ ಈ ಒಂದು ಸಂಸಪ್ತಕ ಯೋಗ ಮುಗಿಯುವ ತನಕ. ಹಾಗಾಗಿ ಸಂಸಪ್ತಕ ಯೋಗದಲ್ಲಿ ಸಿಂಹರಾಶಿ, ಕನ್ಯಾರಾಶಿ, ಮಕರ ರಾಶಿ, ಕುಂಭರಾಶಿ ಇವು ಈ ನಾಲ್ಕು ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶನಿ ಮತ್ತು ಸೂರ್ಯ ಮುಖಾಮುಖಿಯಾಗೋದ್ರಿಂದ ಈ ನಾಲ್ಕು ರಾಶಿಯವರು ಬಹಳ ಆರ್ಥಿಕತೆ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.